ವೇದಿಕೆಯಲ್ಲಿರುವಂಥ ಹಿರಿಯರಾದಂಥ ಸಮ್ಮೇಳನದ ಅಧ್ಯಕ್ಷರೇ, ಉಭಯ ಮೇಳಗಳ ಯಜಮಾನರಾದ ಸನ್ಮಾನ್ಯ ಅಶೋಕ್ ಶೆಟ್ರೆ, ಹೆಬ್ರಿ ತಾಲೂಕಿನ ಪ್ರಥಮ ಸಾಹಿತ್ಯ ಸಮ್ಮೇಳನದ ವೇದಿಕೆ ಪೂಜನೀಯ ಸೀತಾನದಿ ಗಣಪಯ್ಯ ಶೆಟ್ಟಿ ವೇದಿಕೆ, ಬಹಳ ಹೆಮ್ಮೆ ಅನಿಸ್ತಾ ಇದೆ. ಹೆಬ್ರಿಯ ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ಪೂಜ್ಯ ಸೀತನಾದಿ ಗಣಪಯ್ಯ ಶೆಟ್ಟಿ ವೇದಿಕೆಯಲ್ಲಿ ಮಾತನಾಡುವ ಒಂದು ರೀತಿ ಮುಜುಗ ಅನಿಸಿದ್ರು, ಮತ್ತೊಂದು ಕಡೆಯಲ್ಲಿ ಏನೋ ಒಂದು ರೀತಿಯ ಸಂತೋಷ. ಬಹುಶಃ ಸೀತನಾದಿ ಶೆಟ್ಟಿಯವರನ್ನ ಬಲ್ಲವರು ಹಲವು ಮಂದಿ, ನಾನವರನ್ನು ಕಣ್ಣಲ್ಲಿ ಕಂಡವನಲ್ಲ. ಅವರ ಪ್ರಸಂಗಗಳ ಬಗ್ಗೆ, ಅವರ ಸಾಹಿತ್ಯದ ಬಗ್ಗೆ ಕೇಳಿದವ ಅಷ್ಟೆ. ಆದರೆ ಅವರ ಬಗ್ಗೆ ಏನು ಒಂದು ರೀತಿಯ ಪೂಜ್ಯ ಭಾವನೆ. ಇವತ್ತು ಸಾಹಿತ್ಯ ಸಮ್ಮೇಳನದ ವೇದಿಕೆ ಸೀತನಾದಿ ಗಣಪಯ್ಯ ಶೆಟ್ಟಿ ವೇದಿಕೆ ಅಂತೇಳಿ ಉಲ್ಲೇಖ ಮಾಡಿದ್ದೇವೆ ನಾವು. ಇಲ್ಲಿ ಕೀರ್ತಿಶೇಷ ಅಥವಾ ದಿವಂಗತ ಯಾವುದೂ ಇಲ್ಲ. ಅದರಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕು, ಸೀತನಾದಿ ಗಣಪಯ್ಯ ಶೆಟ್ಟಿ ಅಂತ ಒಬ್ಬ ಪೂಜ್ಯನೀಯ ವ್ಯಕ್ತಿ ಇವತ್ತಿಗೆ ನಮ್ಮೊಂದಿಗೆ ಇದ್ದಾರೆ ಅನ್ನೋದನ್ನು ನಾವು ಸಂತೋಷ ಪಡಬೇಕು. ವ್ಯಕ್ತಿ ಬದುಕಿ ಸಾಯುವುದು ಒಂದು, ಸತ್ತು ಬದುಕುವುದು ಒಂದು. ಇವರೆಲ್ಲ ಕಾಯ ಅಳಿದಿರಬಹುದು, ಆದರೆ ಕೀರ್ತಿ ಉಳಿದಿದೆ. ಇದು ನಾವು ನಮ್ಮಂಥವರಿಗೆ ಬೆಳೆಯುತ್ತಿರುವ, ಬೆಳೆಯಬೇಕಾದ, ಬೆಳೆಯಬೇಕೆನ್ನುವಂಥ ತುಡಿತ ಇರುವ, ಕಲಾ ಪ್ರಕಾರದಲ್ಲಿ ಯಾವುದೇ ರೀತಿಯ ರಾಜಸಂಧಾನಕ್ಕೆ ಒಳಗಾಗದೆ ಮುನ್ನಡೆಯುತ್ತಿರುವಂಥ ನಮ್ಮಂಥವರಿಗೆ ಪ್ರೇರಕ ಶಕ್ತಿ ಪೂಜನೀಯ ಗಣಪಯ್ಯ ಶೆಟ್ಟಿ ಅಂತ ಹೇಳಿ ಇಷ್ಟಪಡ್ತಾರೆ. ಬಂಧುಗಳೇ, ರಾಮಾಯಣ ಇರ್ಬೋದು, ಮಹಾಭಾರತ ಇರ್ಬೋದು, ಭಾಗವತ ಇರ್ಬೋದು, ಯಾವುದೇ ಪಾತ್ರಗಳ ಬಗ್ಗೆ ಮಾತನಾಡಲು ನಾವು ಪುಸ್ತಕವನ್ನು ಓದಿಕೊಂಡ್ರೆ ಸಾಕಾಗುತ್ತೆ. ನಿಜವಾಗಿ ನಾನು ಅವರನ್ನು ಗಣಪಯ್ಯ ಶೆಟ್ಟಿ ಅನ್ನೋರನ್ನ ಕಣ್ಣಲ್ಲಿ ಕಂಡವನಲ್ಲ. ಆದರೆ ಏನೋ ಒಂದು ರೀತಿ ಪೂಜ್ಯ ಭಾವನೆ ಅವರ ಮೇಲೆ ಇದೆ. ಒಬ್ಬ ವ್ಯಕ್ತಿ ಸತ್ತು ಬದುಕುತ್ತಾನೆ ಅನ್ನುವುದಕ್ಕೆ ಮೂಲ ಕಾರಣ ಸೀತನಾದಿಯವರು. ಅವರ ಸಾಧನೆ ಬಹುಮುಖವಾದಂತಹ ಸಾಧನೆ. ಒಬ್ಬ ಶಿಕ್ಷಕರಾಗಿ, ಯಕ್ಷಗಾನದ ಅರ್ಥಧಾರಿಗಳಾಗಿ, ಯಕ್ಷಗಾನ ಪ್ರಸಂಗಾರ್ಥ ಪಟುವಾಗಿ, ಜನಪ್ರಿಯವಾದಂತಹ ಯಕ್ಷಗಾನ ಕನ್ನಡ ಪ್ರಸಂಗ ತುಳು ಪ್ರಸಂಗಗಳನ್ನ ಯಕ್ಷಗಾನಕ್ಕೆ ನೀಡಿದವರು. ಅವರ ಜೀವಮಾನದ ಸಾಧನೆಯನ್ನು ಒಂದೊಂದೇ ನಾವಿಟ್ಕೊಂಡ್ರು ತಾಸುಗಟ್ಟಲೆ ದಿನಗಟ್ಟಲೆ ಮಾತಾಡುವಂತ ವಿಷಯ ಅವರಲ್ಲಿದೆ. ಅಂತ ಸಾಧನೆ ಅವರು. ಅವರ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತ್ರ ಉಲ್ಲೇಖ ಮಾಡ್ತೇನೆ. ಸೀತನಾದಿ ಗಣಪಯ್ಯ ಶೆಟ್ಟಿ ಅನ್ನುವರು ಹೆದ್ರಿ ಸಮೀಪದ ಸೀತಾನದಿಯವರು. ಅವರ ಪ್ರಾಥಮಿಕ ಶಿಕ್ಷಣ ಅನ್ನೋದು ಇದೇ ಹೆಬ್ರಿ ಶಾಲೆಯಲ್ಲಿ. ಅನಂತರ ವೃತ್ತಿಯಿಂದ ಅನಿವೃತ್ತರಾದರೂ ಹೆಬ್ರಿಯಲ್ಲಿ ಯಾವುದೋ ಒಂದು ರೀತಿಯ ನಂಟುತನ ಅವರಿಗೆ. ಅವರು ಯಕ್ಷಗಾನದ ಅರ್ಥ ಹೇಳಲು ಸಹ ಆರಂಭಿಸಲು ಇದೇ ಪುಣ್ಯ ಭೂಮಿಯಾದಂತಹ ಹೆಬ್ರಿಯಲ್ಲಿ. ಇಂತಹ ಮಹನೀಯರ ಹೆಸರಿನಲ್ಲಿ ಸಾಹಿತ್ಯ ಸಮ್ಮೇಳನದ ವೇದಿಕೆ ನಿರ್ಮಾಣ ಆಗಿದೆ. ನಿಜವಾಗಿ ಇದು ಬಹಳ ಸ್ತುತ್ಯರ್ಹ. ಪೂಜ್ಯನೀಯ ಗಣಪಯ್ಯ ಶೆಟ್ಟರು ದಿನಾಂಕ 4/6/1909 ಸೀತಾನದಿಯಲ್ಲಿ ಶ್ರೀಮತಿ ನಾಗಮ್ಮ ಮತ್ತು ಕೊರಗ ಶೆಟ್ಟರ ಮಗನಾಗಿ ಜನಿಸಿದವರು. ಆಗ ಪ್ರಾಥಮಿಕ ವಿದ್ಯಾಭ್ಯಾಸದ ಅನುಕೂಲ ಇದ್ದದ್ದು ಹೆಬ್ರಿಯಲ್ಲಿ ಮಾತ್ರ. ಸೀತಾನದಿಯಿಂದ ಪ್ರತಿದಿನವೂ 6 ಕಿಲೋಮೀಟರ್ ನಡೆದಾಡಿಕೊಂಡು ಬಂದು ಇಲ್ಲಿಯ ಪ್ರಾಥಮಿಕ ಶಿಕ್ಷಣವನ್ನು ಪಡೆದರು. ಆಮೇಲೆ ಶಿಕ್ಷಣ ದೂರವಾಯಿತು. ಹಾರಾಡಿ ಲಕ್ಷ್ಮಣ ಪೈಗಳು ಎನ್ನುವಂತಹ ಶಿಕ್ಷಕರು ಇವರ ಕಲಿಕೆಯ ಉತ್ಸುಕತೆಯನ್ನು ಕಂಡು ಐರೋಡಿಯ ನರಸಿಂಹ ಹೆಬ್ಬಾರ್ ಅವರಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆಯುವಲ್ಲಿ ಅವರ ಸಂಪರ್ಕವನ್ನು ಬೇಸಿಸಿದರು. ಐರೋಡಿ ನರಸಿಂಹ ಹೆಬ್ಬಾರರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಸೇರ್ಪಡೆಗೊಂಡಂತಹ ಅವರು, ಐರೋಡಿ ನರಸಿಂಹ ಹೆಬ್ಬಾರ್ ಅವರು ಪೂಜ್ಯನೀಯ ಗಣಪಯ್ಯ ಶೆಟ್ಟಿ ಮಹತ್ತರವಾದಂತಹ ಜವಾಬ್ದಾರಿಯನ್ನು ಕೊಟ್ಟರು. ಪ್ರಸಂಗಗಳ ಪ್ರತಿಯನ್ನು ತೆಗೆಯುವಂತಹದ್ದು, ಲಿಪಿಯನ್ನು ಮಾಡುವಂಥದ್ದು, ಆ ಮೂಲಕವಾಗಿ ಪೂಜ್ಯನೀಯ ಗಣಪಯ್ಯ ಶೆಟ್ಟಿಗೆ ಭಾಗವತ, ಜೈಮಿನಿ ಭಾರತ, ಕುಮಾರವ್ಯಾಸ ಭಾರತ, ಈ ಪೌರಾಣಿಕ ಪ್ರಸಂಗಗಳ ಅನುಭವವಾಯಿತು. ತಮ್ಮನ್ನು ತಾವು ಅದಕ್ಕೆ ಸಮರ್ಪಿಸಿಕೊಂಡರು ಪೂಜ್ಯನೀಯ ಶೆಟ್ಟರು. ಹಾಗೆ
ಗಡಪಯ್ಯ ಶೆಟ್ಟರು ಹೀಗೆ ಮುಂದುವರಿಯುತ್ತಾ ಮುನಿಯುತ್ತಾ ತನ್ನ 14ನೇ ವಯಸ್ಸಿನಲ್ಲಿ ತನ್ನ ಸೋದರತ್ತೆ ಮಗಳಾದ ಮೀನಾಕ್ಷಿ ಎಂಬುವರನ್ನ ಆವಾಗ ಮದುವೆ ಆದವು. ಮದುವೆ ಆಗುವಂತಹ ಸಂದರ್ಭದಲ್ಲಿ ಮೀನಾಕ್ಷಿ ಅಮ್ಮ ಮಹಾತಾಯಿಗೆ 7 ವರ್ಷ ವಿಶೇಷವಾದ್ಯು. ಹಾಗೆ ಕಲಿಯಬೇಕೆನ್ನುವಂತಹ ತುಡಿತರಿಂದ ಇವರು ಪ್ರಾಥಮಿಕ ಶಾಲೆಯಲ್ಲಿ ಅಧ್ಯಾಪಕನಾಗಿ ಸೇರಿಕೊಂಡರು. ತಾವಾಗಿ ವರ್ಗಾವಣೆ ಹೊಂದಿ ಕಾರ್ಕಳಕ್ಕೆ ಹೋದರು. 10ನೇ ತರಗತಿಯ ವಿದ್ಯಾಭ್ಯಾಸವನ್ನು ಮಾಡಿ ತೇರ್ಗಡೆಯಾದರು. 1950ರಲ್ಲಿ ಹಿರಡಕಕ್ಕೆ ವರ್ಗಾವಣೆ ಹೋಗಿ ಬಂದರು. ಆಗ ಪೋರ್ಡ್ ಶಾಲೆಗಳು ಪೂಜ್ಯನೀಯ ಶೆಟ್ಟರ ಪ್ರತಿಭೆಯನ್ನು ಗುರುತಿಸಿ ಹಿರಡಕ ಹೈಸ್ಕೂಲಿನಲ್ಲಿ 1, 2, 3, 4ಮ ತರಗತಿಗಳಿಗೆ ಪಾಠ ಮಾಡುವ ಅವಕಾಶ ಬರುತ್ತಾಯಿತು. ಅದೇ ಕಾಲಕ್ಕೆ ಅವರು ಬರೆದ ಜಿನ್ ವಾ ಜಿನ್ ಎನ್ನುವಂತಹ ಅನುವಾದಿತ ಕೃತಿ ಹೈಸ್ಕೂಲ್ಗೆ ಪಠ್ಯಕ್ರಮವಾಯಿತು. ಗಣಪಯ್ಯ ಶೆಟ್ಟರು 1934ರಲ್ಲಿ ಹೆಬ್ರಿಯಲ್ಲಿ ಇರುತ್ತಾ ಯಕ್ಷಗಾನದ ಅರ್ಥವನ್ನು ಹೇಳಲು ಆರಂಭಿಸಿದರು. ಸ್ತ್ರೀ ಪಾತ್ರಗಳಿಗೆ ಅವರದಾದಂತಹ ಒಂದು ಪಾತ್ರ ಚಿತ್ರಣವನ್ನ, ಪಾತ್ರ ಪೋಷಣೆಯನ್ನ, ಪಾತ್ರ ಗೌರವವನ್ನು ಕೊಟ್ಟವರು ಪೂಜ್ಯನೀಯ ಶೆಟ್ಟರು. ಹಾಗೆ ಧರ್ಮರಾಯ, ಕೃಷ್ಣ ಇಂಥ ಪಾತ್ರಗಳನ್ನ ಬಹಳ ಸಾತ್ವಿಕ ಪಾತ್ರಗಳನ್ನ ಬಹಳ ಮೌಲ್ಯಾಧಾರಿತವಾಗಿ ನಿರೂಪಿಸ್ತಾ ಇದ್ದವು. ಹೆಬ್ರಿಯಲ್ಲಿ ಅವರಿಗೆ ಸಂಪರ್ಕಕ್ಕೆ ಬಂದದ್ದು ಆ ಕಾಲಕ್ಕೆ ತಾಳಮದ್ದಲೆಯ ಅರ್ಥ ಹೇಳುವಂತಹ ಸಂದರ್ಭದಲ್ಲಿ ಪೂಜ್ಯರಾದಂತಹ ಪುಲ್ಯ ರಿಜಪ ಶೆಟ್ಟಿ, ಮಟ್ಟಿ ಸುಬ್ಬರಾವ್, ಶಿವಪುರ ಶ್ರೀನಿವಾಸ ಪಂಡಿತರು ಹೀಗೆಲ್ಲ ಇವರು ಒಟ್ಟಿಗೆ ಸೇರ್ತಾ ಇದ್ದರು. ಹೆಬ್ರಿಯಲ್ಲಿ ಹೆಚ್ಚು ಮಂದರ ಬಲ್ಲಾಳರು ವಿದ್ವಾನ್ ಪಿ ಕಾಡಪ್ಪ ಇವರೆಲ್ಲರ ಕೂಡಿಕೆಯಿಂದ ನಂತರ ಯಕ್ಷಗಾನದ ತಾಳಮದ್ದಲೆ ಎನ್ನುವುದು ನಡೆಯುತ್ತಾ ಇತ್ತು. ಯಕ್ಷಗಾನದ ಇತಿಹಾಸದಲ್ಲಿ 1938ನೇ ಇಸವಿಯಲ್ಲಿ ಯಕ್ಷಕಲಾ ಮಂಡಳಿ ಎನ್ನುವಂತಹ ಸಂಸ್ಥೆ ಆ ಸಂದರ್ಭದಲ್ಲಿ ಉದ್ಭವವಾಯಿತು. ಬರೀ ಯಕ್ಷಗಾನದ ತಾಳಮದ್ದಲೆಗಾಗಿಯೂ ಒಂದು ಉದಯಿಸಿದಂತಹ ತಂಡ ಯಕ್ಷಗಾನ ಕಲಾ ಮಂಡಳಿ ಉಡುಪಿ ಎನ್ನುವುದಾಗಿ. ಆ ಮೂಲಕವಾಗಿ ಪೂಜ್ಯನೀಯ ಶೆಟ್ಟರ ಪ್ರತಿಭೆ ಈ ಪರಿಸರದಲ್ಲಿ ಮಾತ್ರವಲ್ಲದೆ ಮಂಗಳೂರಿನತ್ತೂ ವ್ಯಾಪಿಸಿತು ಎಂದು ನಾವು ನೆನಪಿಸಿಕೊಳ್ಳಬೇಕಾಗ್ತದೆ. ಸೀತನಾದಿ ಶೆಟ್ಟರ ಸಾಧನೆ ಇರುವುದರ ಒಂದು ಯಕ್ಷಗಾನ ಪ್ರಸಂಗ ರಚನೆಯಲ್ಲಿ ಅವರು ಒಂದೆಡೆ ಹೀಗೆ ಹೇಳಿದ್ದಾರೆ. ಯಕ್ಷಗಾನದ ಅಖಿಲ ಕವಿಗಳ ತಕ್ಷ ದಾಖಲೆ ಮುರಿದು ಮೆರೆದಿಹ ಯಕ್ಷ ಕವಿ ನಾರಣಪ್ಪರೆಂದೇ ಕರೆದರೆನ್ನುವರು. ಪಕ್ಷ ವಿರಹಿತ ಬೆಂಕು ಬಡಗಿನ ಮುಖ್ಯ ರಾಜ ಕಲಾಭಿಮಾನಿಗಳು ಅಕ್ಕರೆಯೊಳ್ಳಿದ ನಾಡಿ ಮೆರೆಸಲು ಧನ್ಯನಾನ ಹೇನು ಎಂಥ ಮಾತು ನೋಡಿ. ಈ ಉಲ್ಲೇಖ ಇರುವುದು ರಾಣಿ ಮಣಿಮಾಲಿನಿ ಅಥವಾ ಹೇಮಚಂದ್ರ ಎಂ ವಿಜಯ ಎಂಬಂತ ಕಾಲ್ಪನಿಕ ಪ್ರಸಂಗವಂತ ಅವರೇ ಹೇಳಿದ್ದಾರೆ. ಯಕ್ಷಗಾನಕ್ಕೆ ಪುರಾಣ ಪ್ರಸಂಗಗಳು ಇರುವಂತಹ ಸಂದರ್ಭದಲ್ಲಿ ಡೇರೆ ಮೇಳಗಳ ಯಜಮಾನರು ಹೊಸ ಪ್ರಸಂಗಗಳತ್ತ ಅಪೇಕ್ಷೆಯನ್ನು ಇಟ್ಟ ಸಂದರ್ಭದಲ್ಲಿ ಅವರು ಪೂಜ್ಯನೀಯರು ಶೆಟ್ಟರು ಒಂದು ಹೊಸ ಪ್ರಸಂಗವನ್ನು ನಿರೂಪಿಸಿದರು. ಅದೇ ಹರಿಣಾಕ್ಷಿ ಪರಿಣ ಎಂಬುದಾಗಿ. ಇದರ ಆರಂಭದಲ್ಲಿ ಅವರು ಹೀಗೆನ್ನುತ್ತಾರೆ. ಹಳೆಯ ಕತೆ ಹಳೆಸಿಗಲು ಮನಸ್ಸಿಗೆ ತಿಳಿಯುವು ದೋರುವ ನವ್ಯ ಕತೆ ಎಂಬವ. ಹಳೆಯ ಕತೆ ಹಳಸಿರಲು ಮನಸ್ಸಿಗೆ ತಿಳಿವು ದೋರುವ ನನ್ನ ಕಥೆಯಿದ್ದ ಅಳವಡಿಸಿ ರಚಿಸಿದನು ಸರ್ವರು ಮೆಚ್ಚುವಂದದಲ್ಲಿ ಇಳೆಯೊಳಿ ಕೃತಿ ಓದಿ ಆಡಲು ತಿಳಿವ ಹೆಚ್ಚಿಸಿ ಸುಖವ ನದಗಿಸಿ ನಳಿನ ಲಾಭನು ಅನಿವಾರಿಸಿ ಪೊರೆವ ನಿತ್ಯದಲ್ಲಿ. ಈ ರೀತಿಯಲ್ಲಿ ಸೀತಾರಾದಿಯವರನ್ನು ನಿರೂಪಿಸಿದ್ರು. ಸುಮಾರು 12 ಅರ್ಥಸಹಿತ ಪ್ರಸಂಗವನ್ನು ಬರೆದವರು, ಸಾಮಾಜಿಕ ಪ್ರಸಂಗವನ್ನು ಬರೆದವರು. ಸೀತಾರಾದಿಯವರೇ ನೀತಿ ಸೌರಭ ಎನ್ನುವಂತ ತರುಣ ತರುಣಿಯರಿಗಾಗಿ ಬರೆದಂತ ಇನ್ನೊಂದು ಕೃತಿ ಇದರಲ್ಲಿ ಉಲ್ಲೇಖ ಇದೆ. ಅದನ್ನೊಂದು ಉಲ್ಲೇಖಿಸಿ ನನ್ನ ಮಾತಿಗೆ ಪೂರ್ಣಗೊಂಡಿದ್ದೇನೆ. ಅವರನ್ನು ಅವರು ತೆರೆದುಕೊಂಡ ರೀತಿ, ಬುಧರು ನೀತಿ ವಿಶಾರದರು ಕೋವಿದರು ಲೋಕಹಿ ತೈಷಿ ವಿದ್ಯಾವಿದರು ಸತ್ಯದಾರಿ ಸಾತ್ವಿಕರುಗಳು ಮೆಚ್ಚುವರು ಸದರವಲ್ಲವು ನೀತಿ ಸೌರಭವಿದನು ಲೋಕಹಿತಾರ್ಥ ಸೀತಾನದಿಯ ಗಣಪಯ್ಯ ಶೆಟ್ಟಿ ರಚಿಸಿದೆ ಕವಿ ಸುಧಾರಣವನು ಎನ್ನುವ ರೀತಿಯಲ್ಲಿ ತಮ್ಮನ್ನು ತಾವು ತೆರೆದುಕೊಂಡಿದ್ದಾರೆ. ಆತ್ಮೀಯ ಸಾಹಿತ್ಯ ಬಂಧುಗಳೇ, ನಾವು ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಒಂದಷ್ಟು ಸಾಹಿತ್ಯದ ಬಗ್ಗೆ ಕುರಿತಾಗಿ ಚರ್ಚೆ ಮಾಡುತ್ತೇವೆ. ಅದು ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ನಾವು ಹೀಗೆ ನುಡಿಬೇಕು, ಹೀಗೆ ನಡಿಬೇಕು ಎಂಬುದಾಗಿ ನಮ್ಮ ಮಾತುಗಳು ವೇದಿಕೆಗೆ ಸೀಮಿತವಾಗಿರದೆ ಮೊತ್ತ ಮೊದಲು ನಾವು ಯಾರು ವೇದಿಕೆಯಲ್ಲಿ ಆಡುತ್ತೇವೆ ಅದನ್ನು ಮೊದಲು ನಾವು ಆಚರಣೆ ಮಾಡಿಕೊಂಡು
ಕನ್ನಡತಿಯನ್ನು ಬೆಳೆಸುವತ್ತ ನಾವು ಪ್ರಯತ್ನ ಮಾಡೋಣ ಅಂತ ಹೇಳುತ್ತಾ ಕಲೆಗೆ ಮತ್ತೆ ಸಾಹಿತ್ಯಕ್ಕೆ ಎರಡು ರೀತಿಯ ಅದ್ಭುತವಾದಂತಹ ಶಕ್ತಿಗಳಿದೆ. ಒಂದು ಕಲೆ ಮತ್ತೊಂದು ಸಾಹಿತ್ಯ. ಒಂದು ಮನಸ್ಸನ್ನು ಅರಳಿಸುವಂಥದ್ದು, ಇನ್ನು ಮನಸ್ಸನ್ನು ಕೆರಳಿಸುವಂಥದ್ದು. ನಮ್ಮ ಭವಿತವ್ಯದಲ್ಲಿ ಮನಸ್ಸನ್ನು ಅರಳಿಸುವಂತಹ ಸಾಹಿತ್ಯ ನಮ್ಮದಾಗಿರಲಿ ಅಂತೇಳಿ ಸದಾಶಯವನ್ನು ವ್ಯಕ್ತಪಡಿಸುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ನಮಸ್ಕಾರ.